ಇಲ್ಲ, ಇದು ಕನ್ನಯ್ಯರ್ದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನಾವು ನಿನ್ನೆ ರಾತ್ರಿ ತರಿಸಿದ್ದು ಜಿಂದಾಲ್ ಅವ್ರದ್ದು. ಎಲ್ಲಿ ಒಂದು ಎರಡು ಮೂರು ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಯಾವುದೋ ಒಂದು ಮಾಧ್ಯಮದೊಳಗೆ ನೋಡಿದೆ, ಅದ್ಯಾವುದೋ ಇದ್ರಾಗ ಇಟ್ಟು ಏನು ಉಸುಗಿನ ಚೀಲ ಇಡೋದು, ಉಸುಗಿನ ಚೀಲ ಅದು ಭಾಳ ಕಷ್ಟದ ಕೆಲಸ ಅಂತ ನನಗೆ ನಿನ್ನೆ ಇಂಜಿನಿಯರ್ಸ್ ಒಂದಿಷ್ಟು ಫೇಕ್ ವಿಡಿಯೋಗಳು ಓಡಾಡ್ತಾ ಸಾಮಾಜಿಕ ರಿಪೇರಿ ಚಲೋ ಮಾಡಿದ್ದಾರೆ, ನೀವು ನೀರಿನಲ್ಲಿ ಇಳಿಸಿರೋ ಒಂದಿಷ್ಟು ವಿಡಿಯೋ ಓಡಾಡ್ತಾ ಇದ್ದಾವೆ, ಅದನ್ನು ನೀವು ಕ್ಲಾರಿಫೈ ಮಾಡಬೇಕು. ನಾವು ನೋಡಿ, ನಾವು ಎರಡು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಒಂದು ನಾವು ಪ್ರಯೋಗ ಮಾಡ್ತಾ ಇರೋದು ನೀರೆಲ್ಲ ಖಾಲಿ ಆದಮೇಲೆ ಎರೆಕ್ಷನ್ ಮಾಡ್ಕೋಬೇಕು ನೀರು, ಆಮೇಲೆ ನಮಗೆ ಮಳೆ ಬರ್ತೈತಿ, ಮಳೆ ಬರುವಂಥ ಅವಕಾಶಗಳಿರೋದು, ಅದು ಒಂದು ಪ್ರಯೋಗ. ಇನ್ನೂ ಒಂದು ನೀರಿನೊಳಗೇ ನಾಳೆಯಿಂದ ಅದನ್ನು ಪ್ರಯತ್ನ ಮಾಡೋಣ ಅಂತ ಎರೆಕ್ಷನ್ ಮಾಡಿಸೋಕೆ ಪ್ಲೇಟ್ಸು ಮತ್ತೊಂದು ರೆಡಿ ಮಾಡಿಸ್ತಾ ಇದ್ವಿ. ಗೇಟ್ಸ್ ರೆಡಿ ಮಾಡಿಸ್ತಾ ಇದ್ವಿ. ನೋಡಿ, ಸುಮ್ಮ ಕುಂದ್ರೋದಕ್ಕಿಂತ, ನೀರು ಖಾಲಿ ಆಗಿ ಅದು ಮಾಡೋದಕ್ಕಿಂತ, ನೀರಿನ ಉಳಿಸುವಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ದಿವಸಕ್ಕೆ ಮೂರು ಸತಿ ನಮ್ಮ ಮುಖ್ಯಮಂತ್ರಿಗಳು ಸತತವಾಗಿ ಫೋನ್ನಾಗ ನಮ್ಮ ಜೊತೆಗಿದ್ದಾರೆ, ನನಗೂ ಮಾತಾಡ್ತಾ ಇದ್ದಾರೆ, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಕೊಡು ಅಂತ ಹೇಳ್ತಾರೆ, ಅವ್ರ ಜೊತೆಗೂ ಮಾತಾಡ್ತಾ ಇದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನನಗೊಂದು ಮನಸ್ಸಿನ ನೋವಿನ ಸಂಗತಿ ಏನು ಅಂತಂದರೆ, ಈ ಟೈಮ್ದೊಳಗೆ BJP ರಾಜಕಾರಣ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಜಗದೀಶ್ ಶೆಟ್ಟರು, ಹಿರಿಯ ಒಬ್ಬರು ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ನಾನು ಹಿಂಗೆ ರಾಜಕಾರಣ ಮಾಡೋಕ್ಕೆ ಹೋದರೆ TV ಬೋರ್ಡು ಯಾರು ಕಂಟ್ರೋಲ್ ಹೆಂಗಿದೆ ಅವ್ರನ್ನ ಕ್ವಶನ್ ಮಾಡಲೇ ನಾನು. ಹಾಂ, ಯಾರು ಕಂಟ್ರೋಲ್ ಹೆಂಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಹೆಂಗಿದೆಯಲ್ಲ. ನಾವು ಕನಿಷ್ಠ 8-10 ಸತೆ ಈಗಾಗಲೇ ಒಂದು ವರ್ಷದೊಳಗೆ ನಮ್ಮ 3-4 ಸತೆ ನಾವು ಪತ್ರ ಬರೆದಿದ್ದೀವಿ. ಸೆಕ್ರೆಟ್ರಿಗಳನ್ನು ಆಂಧ್ರ ತೆಲಂಗಾಣ ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ರಾಜ್ಯದವ್ರನ್ನ ಸೆಕ್ರೆಟ್ರಿ ಮಾಡಂತಂದು, ಇವ್ರ ವೈಫಲ್ಯಗಳನ್ನು ಹೇಳೋದು ಬೇಡ. ನನಗೆ ರಾಜಕಾರಣ ಮಾಡೋಂಥ ಇಷ್ಟ ಇಲ್ಲ. ನನಗೆ ನನ್ನ ರೈತರು ಹಿತ ಕಾಪಾಡಬೇಕಾಗಿದೆ, ನಮ್ಮ ಡ್ಯಾಮಿನ ಹಿತ ಕಾಪಾಡಬೇಕಾಗಿದೆ. ಸುಮ್ಮನೆ ಬರೋದು ರಾಜ್ಯ ಸರ್ಕಾರದ ವೈಫಲ್ಯ. ಏನು ವೈಫಲ್ಯ? ಏನು ಮಾಡಿದಿರಿ ಹಿಂದೆ? ಪ್ರತಿ ಸತೆ TB ಡ್ಯಾಮ್ಗೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡೋದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತಲ್ಲ. ಒಂದು ಕಡೆ ಜೋಶಿ ಅವ್ರು ಮಾತಾಡ್ತಾರೆ, ಒಂದು ಕಡೆ ಇವರು ಯಾರು ಜಗದೀಶ್ ಶೆಟ್ಟರು ಮಾತಾಡ್ತಾರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರು ಮಾತಾಡ್ತಾರೆ. ಏನು ಜನಾರ್ದನ್ ರೆಡ್ಡಿಗೆ ಏನು ಗೊತ್ತಿದೆ? ಯಾವ ಕಾಂಟ್ರಾಕ್ಟರ್ ಕೊಟ್ಟರು, ಯಾವ ಗುತ್ತಿಗೆದಾರ ಕೊಟ್ಟರು, ಏನು ಕೇಳಿ ಕೇಂದ್ರ ಸರ್ಕಾರಕ್ಕೆ. ಡ್ಯಾಮೇ ಕಂಟ್ರೋಲ್ ಮಾಡೋಂಥ ಶಕ್ತಿ BJP ಇದೆಯಲ್ಲಪ್ಪ ಪುಣ್ಯಾತ್ಮರೇ. ಓ ಕೇಳಿ, ರಾಜ್ಯ ಸರ್ಕಾರ ಮನೆ ಮಾಡೋದೇ ತಪ್ಪು ಅಂತ ನಾನು ಹೇಳಕತ್ತಿದ್ದು. ನೋಡ್ರಿ, ಡ್ಯಾಮ್ ನಿರ್ವಹಣೆ ವಿಷಯದೊಳಗೆ ಯಾರೂ ರಾಜಕಾರಣ ಮಾಡೋಲ್ಲ. ಅವ್ನು ಯಾವ ಪಾರ್ಟಿ ಇದ್ದರೂ ರಾಜಕಾರಣ ಮಾಡೋಲ್ಲ. ನಮ್ದು ಏನು ಬೇಕಾಗೈತೆ? ನಮ್ಮ ರೈತರು ಹಿತ ಬೇಕಾಗೈತೆ. ನಾವೇನು ಬಂದ್ ಕಜ್ ಇದು ಮಾಡಿದ್ವಿ ಆಯ್ತು. ಮೇಂಟೆನೆನ್ಸ್ ವಿಷಯದೊಳಗೆ ಯಾರು ಮಾಡೋದು? ರಾಜ್ಯ ಸರ್ಕಾರ ಮಾಡುತ್ತಾ? TB ಬೋರ್ಡ್ನವ್ರು ಮಾಡ್ತಾರಲ್ಲ. ನಾನು ಇವತ್ತು ಈಗ ಆಯ್ತಪ್ಪ, ಈಗೂ ನಿಮ್ಗೆ ಕಾಲ ಮಿಂಚಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೋದಿ ಅವ್ರಿಗೆ ಹೇಳಿ, ಡ್ಯಾಮ್ ನಿರ್ವಹಣೆ ಅಂದ ವಿಚಾರದೊಳಗೆ ಅದಕ್ಕೊಂದು ಟೀಮ್ ರಚನೆ ಮಾಡಿ. ಯಾಕೆ ಸುಮ್ಮ ಈಗ ಆರೋಪ ಮಾಡೋದ್ರೊಳಗೆ ರೀತಿ ನೀತಿಗಳು ಅದಾವೆ. ನಾವು ನಮ್ಮ ಅಧಿಕಾರಿ ನೋಡಿ, ಅಧಿಕಾರಿಗಳನ್ನು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳಿ. ಸರಿ ಸ್ವಾಮಿ, TB ಡ್ಯಾಮ್ ಮೇಂಟೈನ್ ಮಾಡೋದು TB ಡ್ಯಾಮ್ನವರು, ಅದು ಕೇಂದ್ರ ಸರ್ಕಾರ ಅದಿಂದೊಳಗಿದೆ. ಅದು ನಿಮಗೆಲ್ಲ ಗೊತ್ತಿಲ್ವಾ? ಏನು ನಿಮಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು, ನನ್ನ ವಿನಂತಿ, ಇದಕ್ಕೆ ನಮಗೆ ಕೋಆಪ್ರೇಷನ್ ಮಾಡಿ. ನಮಗೆ ಬೇಕಾಗಿದ್ದು ರೈತರ ಹಿತ, ನಮಗೆ ಬೇಕಾಗಿದ್ದು ಡ್ಯಾಮಿನ ಹಿತ. ಅದಕ್ಕೇನಾದರೂ ಬಂದು ನೀವು ನೋಡ್ತಿರಲ್ಲ, ಒಳ್ಳೆ ಸಲಹೆ ಕೊಟ್ಟು ಹೋಗ್ರಿ ನಮಗೆ, ಆ ಸಲಹೆ ಸ್ವೀಕಾರ ಮಾಡ್ತೀವಿ.